ಪಕ್ಷ ನಾನೇ ಮುಖ್ಯ ರಾಧಾಕೃಷ್ಣ ಅವರು ನಾನೇ ರಾಧಾಕೃಷ್ಣ ಪ್ರತಿಯೊಬ್ಬರು ನಾನೇ ರಾಧಾಕೃಷ್ಣ ಸಹೋದರೇ ತಾಯಂದ್ರೆ ನಿಮ್ಮ ತಾಮ ನಿಮ್ಮ ಮಾನ್ಯ ಎಲೆಕ್ಷನ್ ನಿಂತಾರೆ ಅಂತ ಎಲ್ಲರೂ ತಿಳಿದು ಇವತ್ತು ಕೈಗೆ ಮತಕೊಟ್ಟು ಕಾಂಗ್ರೆಸ್ ಪಕ್ಷ ಗೆಲ್ಲಿಸಿ ಹೆಚ್ಚಿನ ಅಭಿವೃದ್ಧಿ ಜನರಿಗಾಗಿ ಬಡವರಿಗಾಗಿ ಎಲ್ಲರಿಗೆ ಆಗಲಿ ಅಂತಕ್ಕಂತ ಮಾತು ಹೇಳಿ ಮೋದಿ ಅವರಿಗೆ ಆ ಪಾರ್ಲಿಮೆಂಟ್ ಅಲ್ಲಿ ಕೂತು ಕೆಲಸ ಮಾಡಕ್ಕೆ ತಯಾರಿಲ್ಲ ಹೊಸ ಪಾರ್ಲಿಮೆಂಟ್ ಕಟ್ಟಬೇಕಂತ ಹೊಸ ಪಾರ್ಲಿಮೆಂಟ್ ಕಟ್ಟಲಿಕ್ಕೆ ಅವರು 500 ಕೋಟಿ ರೂಪಾಯಿ ಖರ್ಚು ಮಾಡ 500 ಕೋಟಿ ರೂಪಾಯಿ. ನಾವು ಸಾಲ ಮನ್ನಾ ಮಾಡ್ರಿ, ನಮ್ಮ ರೈತರಿಗೆ ಇನ್ಸೂರೆನ್ಸ್ ಕೊಡ್ರಿ, ನಮ್ಮ ಒಳ್ಳೆ ಶಿಕ್ಷಣ ಕೊಡ್ರಿ, ದಾರಿ ಮಾಡಿ ಕೊಡ್ರಿ, ಲೇಟ್ ಮಾಡ್ರಿ, ನೀರ್ ಕೊಡ್ರಿ ಅಂತ ನಾವು ಕೇಳ್ತಾ ಇದ್ರೆ ಹೊಸ ಪಾರ್ಲಿಮೆಂಟ್ ಕಟ್ಟಿ 500 ಕೋಟಿ ರೂಪಾಯಿ ಖರ್ಚು ಮಾಡಿ. ಇವರು ನೀ ಏನ್ ಹೇಳಿದ್ರಿ, ಇವರು 28 ಕ್ಷೇತ್ರದಾಗ ಇವರು ಕೆಲಸ ಮಾಡಿ, ನೀವು ಗುಲ್ಬರ್ಗ ಬಹಳ ವಿಶೇಷವಾದ ಕ್ಷೇತ್ರ, ಮಲ್ಲಿಕಾರ್ಜುನ್ ಸಾಹೇಬರು ಖರ್ಗೆ ಸಾಹೇಬರು ಏನ್ ಕೊಡುಗೆ ಕೊಟ್ಟಾರ ಅದು ನೀವು ಹೆಸರು ಮಾಡ್ರಿ. ಈಗ ಲಾಸ್ಟ್ ಬಜೆಟ್ ಕೊಟ್ಟು ನೀವು ಕೊಟ್ಟು ಏನ್ ಮಾಡೋರು? ಇವತ್ತು ಮಲ್ಲಿಕಾರ್ಜುನ್ ಸಾಹೇಬರ ಜಾರಿ ಅಲ್ಲ, ಪ್ರಿಯಾಂಕಾ ಸಾಹೇಬರ ಜಾರಿ ಅಲ್ಲ, ರಾಧಾಕೃಷ್ಣ ಸಾಹೇಬರ ಜಾರಿ ಅಲ್ಲ, ಏನೇ ಒಂದು ದೊಡ್ಡ ಏನೇ ಒಂದು ದೊಡ್ಡ ಏನಾದ್ರೂ ಗುಲ್ಬರ್ಗ ಕಲ್ಯಾಣ ಕರ್ನಾಟಕ ಏನೇನು ಆಗ್ಬೇಕಂದ್ರೆ ಅದು ಈ ಮನೆಯಲ್ಲಿ ಬಿಟ್ಟರೆ ಬೇರೆ ಯಾರಿಗೆ ನಾನು ಹೆಂಗಂತ ಹೇಳ್ತೀನಿ. ಆಗ್ತದ್ರಿ ಇಲ್ಲೇನ್ರಿ ಯಾವ ಮಾಡಿಲ್ಲಾಗಿ ನೀವು ಮಾತಾಡ್ತೀರಿ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ರಾಧಾಕೃಷ್ಣ ಅವ್ರ ಸ್ಥಾನದಾಗ ಬಂದಾರ, ನಾವು ಹೆಚ್ಚಿನ ಹೆಚ್ಚಿನ ಮತ ಹಾಕ್ಸಿ ಅವ್ರಿಗೆ ಹಾಸ್ತಂದ್ರೆ ನಾವು ನಮ್ದೆಲ್ಲ ಮರ್ಯಾದೆ ಇರ್ತದ. ನಾವು ಒಂದೇ ಮಾತಾಡ್ತೀವಿ, ನಾವು ವ್ಯಾಪಕ ಕೊಡ್ತಿಲ್ಲ. ರಾಧಾಕೃಷ್ಣ ಸಾಹೇಬರು ಬಂದು ನಿಂತಾರಂದ್ರೆ 100 ಪ್ರಕಾರ ಕೊಡ್ತೀವಿ. ಆಗಿಲ್ಲ ಸ್ವತಂತ್ರ ಆದ್ಮೇಲೆ ಅನೇಕ ರೀತಿಯ ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಮಾಡಿದ್ರು, ಹಳ್ಳಿ ಹಳ್ಳಿಗೆ ವಿದ್ಯುತ್ ಸರಬರಾಜು ಮಾಡಿದ್ದಾರೆ, ರಸ್ತೆ ಮಾಡಿದ್ದಾರೆ, ನೀರಾವರಿ ಯೋಜನೆ ಮಾಡಿದ್ದಾರೆ, ಆರೋಗ್ಯ ಕ್ಷೇತ್ರದಲ್ಲಿ ಅನೇಕ ಕೆಲಸ ಕಾರ್ಯಗಳು ಮಾಡಿದ್ದಾರೆ, ಶಿಕ್ಷಣ ಕ್ಷೇತ್ರದಲ್ಲಿ ಅನೇಕ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಅದರ ಜೊತೆಗೆ ಇಲ್ಲ ಕರ್ನಾಟಕದಲ್ಲಿ ಹೇಳಬೇಕಾದ್ರೆ ನಮ್ಮ ನೆಚ್ಚಿನ ನಾಯಕರು ರಾಷ್ಟ್ರೀಯ ನಾಯಕರಾದಂತ ಮತ್ತು ಏನು ಭಾರತದ ದೇಶದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂತ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರ ಪಕ್ಷ ಇವತ್ತು ನಿಮ್ಮ ಮನೆ ಬಾಗಿಲಿಗೆ ಬಂದಿದೆ. ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಇವತ್ತು ಈ ಭಾಗಕ್ಕೆ ಕಲ್ಯಾಣ ಕರ್ನಾಟಕಕ್ಕೆ ಅನೇಕ ರೀತಿಯ ಕೊಡುಗೆ ಕೊಟ್ಟಿದ್ದಾರೆ. ಈಗ ನಾವು ನಿಮ್ಮ ಮುಂದ್ಗಡೆ ಮತ ಯಾಚನೆ ಮಾಡಕ್ ಬಂದಿದ್ದೀವಿ, ತಮ್ಮೆಲ್ಲ ಆಶೀರ್ವಾದ ಪಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಈಗ ಕಾಂಗ್ರೆಸ್ ಗ್ಯಾರಂಟಿ ಬಗ್ಗೆ ಎಲೆಕ್ಷನ್ ಬಗ್ಗೆ ಎಲ್ಲ ಮಾತಾಡಿದ್ದಾರೆ, ನಾವು ಹೆಚ್ಚಿಗೆ ಮಾತಾಡಕ್ ಹೋಗೋದಿಲ್ಲ. ಇದು ಕ್ಷೇತ್ರ ಬಹಳ ಮುಖ್ಯವಾದ ಕ್ಷೇತ್ರ ನಮ್ಮ ದೇವಸ್ಥಾನ ಅಂತ ಹೇಳೋದಕ್ಕೆ, ಯಾಕಂದ್ರೆ ಇದಕ್ಕೆ ಮೊದಲು ಇಲ್ಲಿ ಮಲ್ಲಿಕಾರ್ಜುನ ಖರ್ಗೆ ದೇವರು ಹೆಂಪಿಯಾಗಿ ಹೋಗಿದ್ದು, ಅದಕ್ಕೋಸ್ಕರ ಇದು ಬಹಳ ಪ್ರಾಮುಖ್ಯತೆ ಪಡೆದಿರುವಂತಹ ಕ್ಷೇತ್ರ. ತಾವೆಲ್ಲರೂ ಎಲೆಕ್ಷನ್ ಇದು ಮಾಡಿ ನಮ್ಮನ್ನ ಈ ಮುಂದೆ ಗೆಲ್ಲಿಸಿಕ್ಕೆ ನೀವು ಇದು ಮಾಡ್ಬೇಕಂತ ಕೇಳ್ಕೊಡ್ತೀವಿ. ಮತ್ತೆ ನಮಗೆ ಅಭಿವೃದ್ಧಿ ಪುಸ್ತಕ ಅಂತ ವೋಟ್ ಮಾಡ್ಬೇಕು ನಾವು ಕಾಂಗ್ರೆಸ್ ಪಕ್ಷಕ್ಕೆ. ನಮಗೆ ಮಾಡಿದ್ರೆ ನಿಮಗೆ ಗುರುವಾರ 2 MP ಸಿಗ್ತಾರೆ, ಒಂದು ರಾಜ್ಯಸಭೆಯಲ್ಲಿ ಖರ್ಗೆ ಸಾಹೇಬ್ ಇರ್ತಾರೆ, ನಾವು ಲೋಕಸಭೆಯಲ್ಲಿ ಇರ್ತೀವಿ, ಇಲ್ಲಿ ನಮ್ಮ ರಾಜ್ಯದಲ್ಲಿ ಹಿಮಕಳ್ ಸಾಹೇಬ್ ಇದ್ದಾರೆ, ಬಿಎನ್ಪಳ್ ಸಾಹೇಬ್ ಇದ್ದಾರೆ, ಪ್ರಿಯಾಂಕೋರ್ ಇದ್ದಾರೆ, ಶಿವಪ್ರಕಾಶ್ ಎಲ್ಲ ಇಂಜಿನಿಯರ್ಸ್ ಇರೋದ್ರಿಂದ ಅಭಿವೃದ್ಧಿ ಕೆಲಸಗಳು ಜಾಸ್ತಿ ಆಗ್ತವೆ. ನಾವೆಲ್ಲ ನಾವು MP ಮಾಡಿ ಕಳಿಸ್ಕೊಟ್ರೆ, ನಮಗೆ ಸೇವೆ ಮಾಡೋ ಅವಕಾಶ ಮಾಡಿಕೊಟ್ರೆ ನಾವೆಲ್ಲ ಕೆಲಸ ಮಾಡ್ತೀವಿ ಅಂತ ಹೇಳಿ ನಾನು ಕೇಳಿಕೊಂಡು ಪ್ರಜೆಂಟ್ ಮುಂದೆ ನಮ್ಮನ್ನು ಚಲಾಯಿಸಿದ್ದಾರೆ, ನಮಗೆ ಇಟ್ಟುಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಜೈ ಬಿಜೆಪಿ ಅವರು ಏನ್ ಹೇಳ್ತಾ ಇದ್ದಾರೆ ಗೊತ್ತಾ? ಈ 5 ಗ್ಯಾರಂಟಿಯಿಂದ ನಮ್ಮ ಗ್ರಾಮೀಣ ಮಹಿಳೆಯರು ಗೃಹಿಣಿಯರು ದಾರಿ ತಪ್ಪುತ್ತಾ ಇದ್ದಾರೆ ಅಂತ ಸರ್, ದಾರಿ ತಪ್ಪುತ್ತಾ ಇದ್ದಾರೆ ಅಂತ ಕುಮಾರಸ್ವಾಮಿಯವರು ಹೇಳ್ತಾ ಇರೋದು, ಬಿಜೆಪಿಯವರು ಹೇಳ್ತಾ ಇರೋದು. ಏನಮ್ಮ 2000 ಗೃಹಲಕ್ಷ್ಮಿ ಗೃಹಜ್ಯೋತಿಯಿಂದ ಯಾರನ್ನ ದಾರಿ ತಪ್ಪತಾ ಇದ್ದೀರ ನಾವು ಅಂದ್ರೆ ಏನರ್ಥ ದಾರಿ ತಪ್ಪದಂತ? ಮಕ್ಕಳಿಗೆ ಶಿಕ್ಷಣ ಕೊಡಿಸೋ ದಾರಿ ತಪ್ಪದ? ನಮ್ಮ ಯುವಕರಿಗೆ ಏನು ಭವಿಷ್ಯ ಕೊಡೋದು ದಾರಿ ತಪ್ಪದ? ಒಳ್ಳೆ ಪೌಷ್ಟಿಕ ಆಹಾರ ಕೊಡೋದು ದಾರಿ ತಪ್ಪದ? ಬಿಜೆಪಿಯವರಿಗೆ ಯಾಕಿದ್ರು ಬ್ಯಾನಿ ಆಗ್ತಾ ಇದೆ ಗೊತ್ತಾಗ್ತಾ ಇಲ್ಲ. ಬಿಟ್ಟಿ ಭಾಗ್ಯ ಅಂತ ಹೇಳಬೇಕು, ಬಿಟ್ಟಿ ಭಾಗ್ಯ
ಏನ್ ಪುಕ್ಸಡೆ ಸಿಗ್ತಾ ಇಲ್ಲ ಇದು. ದಯವಿಟ್ಟು ಎಲ್ಲರೂ ತಿಳ್ಕೊಳ್ಳಿ, ಈ 5 ಗ್ಯಾರಂಟಿ ಏನಿದೆ ಇದೇನು ಬಿಟ್ಟಿ ಭಾಗ್ಯ ಅಲ್ಲ. ಇದಕ್ಕೆ ಸರ್ಕಾರ 52,000 ಕೋಟಿ ರೂಪಾಯಿ ಖರ್ಚು ಮಾಡಿ ನಿಮ್ಮ ಮನೆ ಬಾಗಿಲು ತರಿಸ್ತಾ ಇದೆ. ಯಾರು ದುಡ್ಡಿದ್ದು ಯಾರು ಯಾರಪ್ಪನ ಮನೆಯಿಂದ ತರ್ತಾ ಇಲ್ಲ, ಈ ದುಡ್ಡು ನಿಮ್ಮ ದುಡ್ಡು. ಇಂತ ಒಂದು ಗುರಿ ಬಿಸಿಲಲ್ಲಿ ತಾವು ಬೇರು ಸುರಿಸಿ ರಕ್ತ ಕುದಿಸಿ ಕೆಲಸ ಮಾಡ್ತಾ ಇದ್ರಲ್ಲ, ನೀವೇನು ಗಳಿಕೆ ಮಾಡ್ತಾ ಇದ್ರಿ, ನೀವೇನು ತೆರಿಗೆ ಕಟ್ತಾ ಇದ್ರಲ್ಲ ರಾಜ್ಯ ಸರ್ಕಾರಕ್ಕೆ, ಆ ದುಡ್ಡನ್ನೇ ವಾಪಸ್ ಕೊಡ್ತಾ ಇರೋದು. ನಿಮ್ ದುಡ್ಡು ನಿಮ್ ವಾಪಸ್ ಕೊಡ್ತಾ ಇರೋದು ನಾವು. ಅದಕ್ಕೆ ಅಧ್ಯಯನ ಬಿಜೆಪಿ ಅವರಿಗೆ ಕಳೆದ 5 ವರ್ಷ ಸಾಹೇಬ್ ಹೇಳ್ದಂಗ್, ಬಿಆರ್ ಪಾಟೀಲ್ ಸಾಹೇಬ್ ನಮ್ಗೆ ಹೇಳ್ದಂಗೆ ಯಾವುದೇ ದುಡ್ಡು ಎಲ್ಲಮ್ಮನ ಜಾತ್ರೆ ಇತ್ತು, ನಿಮ್ ದುಡ್ಡು ಅವ್ರ ಜೇಬ್ನಲ್ಲಿ ಇತ್ತು. ಈಗ ಬಿಜೆಪಿ ಜೇಬಿಂದ ತೆಗೆದು ನಾವು ನಿಮ್ ಜೇಬಿಗೆ ಹಾಕ್ತಾ ಇದೀವಿ, ಅಷ್ಟೇ ಮಾಡ್ತಾ ಇರೋದು. ಅದಕ್ಕೆ ನಿಮ್ ಬೇಣಿ ಆಗ್ಲಿ. ಏನ್ ಮಾಡಿದಾರಪ್ಪ ಇವತ್ತು ಉಮೇಶ್ ಯಾದವ್ ಅವರು ಬಂದು ಇಲ್ಲಿ ಏನ್ ಏನ್ ಯಾವ ಮುಖದಿಂದ ಓಟ್ ಕೇಳ? ಇವತ್ತು ನಾವೆಲ್ಲರೂ ಬಂದಿವಿ, ಕಾಂಗ್ರೆಸ್ನ ಎಲ್ಲಾ ಜಿಲ್ಲಾ ನಾಯಕರು ತಾಲೂಕ್ ನಾಯಕರು ಎಲ್ಲರೂ ಬಂದಿವಿ. ನಾವಿವತ್ತು ಬಂದು ಎದೆ ತಟ್ಟಿ ಕೇಳ್ತಾ ಇದೀವಿ, ನಾವು ನಿಮ್ಗೆ ನಾವು ಹುಡುಗಂತೆ ನಡೆದಿದೀವಿ, ನಾವು ಗ್ಯಾರಂಟಿಗಳನ್ನ ಅನುಷ್ಠಾನ ತಂದಿದೀವಿ, ನೀವೇನ್ ಮಾಡಿದೀರಾ ಅಂತ ಕೇಳ್ಬೇಕಲ್ಲ ಬಿಜೆಪಿಗೆ. ನಿಮ್ ಮತ ಕೊಡಿ ಅಂತ ಕೇಳೋ ಹಕ್ಕು ನಮಗಿದೆ, ನಾವು ದುಡ್ಡಿದೀವಿ ಅದಕ್ಕೆ ಕೂಲಿ ಕೊಡಿ ಅಂತ ಕೇಳ್ತಾ ಇದೀವಿ. ಉಕ್ಸಟ್ಟೆ ಕೇಳ್ತಾ ಇಲ್ಲ ನಾವು ನಿಮ್ ಮತ ನಿಮ್ ಆಶೀರ್ವಾದವನ್ನ. ಇವತ್ತು ಬಿಜೆಪಿ ಅವ್ರು ಏನ್ ಮಾಡಿದ್ದಾರೆ, ಉಮೇಶ್ ಯಾದವ್ ಅವರು 5 ಯಾವ್ದಾದ್ರೂ ಕೆಲಸ ತೋರಿಸ್ಬಿಟ್ಟು ಇಡೀ ನಮ್ಮ ಜಿಲ್ಲೆಯಲ್ಲಿ 5 ಕೆಲಸ ಕಳೆದ 5 ವರ್ಷದಲ್ಲಿ ಅವ್ರು ಏನಾದ್ರೂ ಪ್ರಾಮಾಣಿಕವಾಗಿ ಮಾಡಿದ್ರೆ ಒಂದೇ ಕೆಲಸ, ತಿಂಗಳಿಗೊಮ್ಮೆ ಕುರ್ಚಿ ಹಾಕೊಳ್ಳೋದು, ಅವ್ರ ಜಿಲ್ಲಾ ಅಧ್ಯಕ್ಷರ ಜೊತೆ ಕೂತ್ಕೊಳ್ಳೋದು, ಮನ್ ಕಿ ಬಾತ್ ಕೇಳೋದು ನೋಡ್ರಿ ಅಷ್ಟೇ. ಮನ್ ಕಿ ಬಾತ್ ಕೇಳೋದು ಬಿಟ್ರೆ ಕಾಮ್ ಕಿ ಬಾತ್ ಮಾಡಿಲ್ಲ, ಜನ್ ಕಿ ಬಾತ್ ಕೇಳಿಲ್ಲ. ಅವರು ಎಲ್ಲಾಯ್ತು, ಖರ್ಗೆ ಸಾಹೇಬರು ರೈಲ್ವೆ ಡಿವಿಷನ್ ಅನ್ನ ಒಪ್ಪಿಗೆ ಕೊಟ್ಟಿದ್ರು, ಲ್ಯಾಂಡ್ ಕೊಟ್ಟಿದ್ರು, ಅದಕ್ಕೆ ದುಡ್ಡು ಕೊಟ್ಟಿದ್ರು. ಆ ರೈಲ್ವೆ ಡಿವಿಷನ್ ಎಲ್ಲೋಯ್ತು ಉಮೇಶ್ ಯಾದವ್ ಅವರೇ? ಅಕಸ್ಮಾತ್ ಏನಾದ್ರು ಆ ರೈಲ್ವೆ ಡಿವಿಷನ್ ನಮ್ಮ ಭಾಗಕ್ಕೆ ಸ್ಯಾಂಕ್ಷನ್ ಆಗಿದ್ರೆ ನಮ್ಮ ಭಾಗದ ಜನರಿಗೆ ಎಸ್ಪೆಷಲಿ ಯುವಕರಿಗೆ ಅವರಿಗೆ ಒಂದು ಸುವರ್ಣ ಯುದ್ಧ ಪ್ರಾರಂಭ ಆಗ್ತಾ ಇತ್ತು, ಸಾವಿರಾರು ನೌಕರಿ ಸೃಷ್ಟಿ ಆಗ್ತಾ ಇತ್ತು, ಹಲವಾರು ಸಣ್ಣ ಪುಟ್ಟ ರೈಲ್ವೆ ಕೈಗಾರಿಕೆಗಳು ಬರ್ತಾ ಇದ್ವು, ಹಲವಾರು ಟ್ರೈನ್ಗಳು ನಿಂತಾ ಇತ್ತು. ಇದು ಒಂದು ನಮ್ಮ ಕಲ್ಬುರ್ಗಿ ಒಂದು ಆರ್ಥಿಕ ಕೇಂದ್ರ ಆಗ್ತಾ ಇತ್ತು ಇಡೀ ನಮ್ಮ ದಕ್ಷಿಣ ಭಾರತಕ್ಕೆ. ಏನ್ ಮಾಡಿದ್ರು ಅದು? ರೈಲ್ವೆ ಡಿವಿಷನ್ ಬಗ್ಗೆ ಕೇಳಿದ್ರೆ ಮೋದಿ ನಮ್ಮ ಉಮೇಶ್ ಯಾದವ್ ಅವರು ಬಾಯ್ ಬಿಡೋದಿಲ್ಲ. ಅಲ್ಲೇ ಕಲ್ಬುರ್ಗಿ ಏರ್ಪೋರ್ಟ್ ಇಂದ 6 ಕಿಲೋಮೀಟರ್ ದೂರದಲ್ಲಿ 27,000 ಎಕರೆಯಲ್ಲಿ ಖರ್ಗೆ ಸಾಹೇಬರು ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಝೋನ್ ಅದನ್ನ ಅವರು ತಯಾರು ಮಾಡಿದ್ರು. ನೀರಿನ ನಕ್ಷೆ ಹಾಕಿ ಭೂಮಿಗಳನ್ನ ಮಾರ್ಕ್ ಮಾಡಿ ಆ ಅದೆಲ್ಲರೂ ಕೂಡ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿದ್ರು, ಅಪ್ರೂವ್ ಆಗಿತ್ತು. ಇನ್ವೆಸ್ಟ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಝೋನ್ ಅಂದ್ರೆ ಬಂಡವಾಳ ಹಾಕಲಿಕ್ಕೆ, ಕೈಗಾರಿಕೆಗೆ, ಬೃಹತ್ ಕೈಗಾರಿಕೆಗೆ ಬಂಡವಾಳ ಹಾಕಲಿಕ್ಕೆ ಒಂದು ವಿಶೇಷವಾದಂತ ಭೂಮಿಯನ್ನ ಏರ್ ಮಾರ್ಕ್ ಮಾಡಿಬಿಟ್ಟು ಮೀಸಲಿಟ್ಟು ನಾವು ಮಾಡಿದ್ವಿ. ಅದರಿಂದ ಸಾವಿರಾರು ಜನರಿಗೆ ನಮಗೆ ನೌಕರಿ ಸಿಗ್ತಾ ಇತ್ತು. ಯಾರು ಐಟಿಐ ಕಲ್ತಿದ್ದಾರೆ, ಜಿಟಿಟಿಸಿ ಹೋಗಿದ್ದಾರೆ, ಇವರೆಲ್ಲರಿಗೂ ಕೂಡ ಒಂದು ಉದ್ಯೋಗದ ಅವಕಾಶ ಸಿಗ್ತಾ ಇತ್ತು. ಏನ್ ನಿಮ್ ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಇದೆ, ಕಂಪ್ಯೂಟರ್ ಮ್ಯಾನುಫ್ಯಾಕ್ಚರಿಂಗ್ ಇದೆ, ನಿಮ್ ಇಯರ್ ಫೋನ್ ಮ್ಯಾನುಫ್ಯಾಕ್ಚರಿಂಗ್ ಇದೆ ಅಂತ ಕೈಗಾರಿಕೆಗಳು ಇವತ್ತು ಬಂದು ಇಲ್ಲಿ ಸ್ಥಾಪನೆ ಆಗ್ತಾ ಇತ್ತು, ಎಲೆಕ್ಟ್ರಾನಿಕ್ಸ್ ಕೈಗಾರಿಕೆಗಳು. ಅದನ್ನು ಕೂಡ ವಾಪಸ್ ಹೋಯ್ತು. ಧರ್ಮಸಿಂಗ್ ಸಾಹೇಬ್ರು ಟೆಕ್ಸ್ಟೈಲ್ ಪಾರ್ಕ್ ಅಪ್ರೂವ್ ಮಾಡಿದ್ರು, ಅದು ಕೂಡ ವಾಪಸ್ ಹೋಯ್ತು. ಅವಾಗ ಒಂದು ಕಾಲದಲ್ಲಿ ದೂರದರ್ಶನ್ ಕೇಂದ್ರ ಒಂದು ಸ್ಥಾಪನೆ ಆಯ್ತು, ಅದು ಕೂಡ ವಾಪಸ್ ಹೋಯ್ತು. ಮಾಡಿದ ಅಡಿಗೆ ಕೂಡ ಇವ್ರು ಊಟ ಮಾಡಲಿಕ್ಕೆ ಆಗಿಲ್ಲ ಅಂದ್ರೆ ಏನ್ ಪ್ರಯೋಜನ ಆಗುತ್ತೆ ಹೇಳಿ? ಏನ್ ಮಾಡಿದ್ರೆ ಉಮೇಶ್ ಯಾದವ್ ಅಂತ ಕೇಳಿದ್ರೆ ಯಾವ್ದೋ ಒಂದು ಇತ್ತೀಚೆಗೆ ಪ್ರಾರಂಭ ಮಾಡಿದ್ದಾರೆ, ಒಂದೇ ಭಾರತ್ ಮಾಡಿದ್ದೀನಿ, ಒಂದೇ ಭಾರತ್ ಮಾಡಿದ್ದೀನಿ. ಎಷ್ಟ್ ಜನ ಮೊನ್ನೆ ಹೋಗಿದ್ರು ಸರ್ ಒಂದೇ ಭಾರತ್ ಮಾಡಿ ಅದು ಫ್ರೆಂಡ್ ರೆಸೊಲ್ಯೂಷನ್ ಮಾಡಿಸ್ಬಿಡೋಣ, ಒಂದೇ ಭಾರತ್ ಮಾಡಿದೀನಿ ಅಂತ ಹೇಳ್ತಾರಪ್ಪ ಉಮೇಶ್ ಯಾದವ್. ಇಲ್ಲಿ ಇಷ್ಟು ಜನ ಕೂತಿದ್ದೀರ, 1,000 ಮಂದಿ ಕೂತಿದ್ದೀರಾ, ಇಲ್ಲಿ ಎಷ್ಟು ಜನ ಒಂದೇ ಭಾರತ್ ಟ್ರೈನ್ ಹತ್ತಿದ್ದೀರಾ? ಕೈ ಎಷ್ಟು? ಯಾರು ಇಲ್ಲ. ಯಾಕೆ ಹತ್ತಕ್ಕೆ ಆಗೋದಿಲ್ಲ ಗೊತ್ತಾ? ಒಂದು ರಿಸರ್ವೇಶನ್ ತಗೋಬೇಕಾದ್ರೆ ಅದರಲ್ಲಿ
ಸರ್ 7,695 ರೂಪಾಯಿ. ಅದಕ್ಕಿಂತ ಕಮ್ಮಿ ಒಂದು ಇನ್ನೊಂದು ಎ ಸಿ ಸಿ ಇದೆ ಅಂತ 1,685 7,700 ರೂಪಾಯಿ. ಯಾರು ಹೋಗಕ್ಕಾಗುತ್ತೇನಪ್ಪ? ಶ್ರೀಮಂತರಿಗೋಸ್ಕರ ಮೇಲ್ಗಡೆ, ಅದಾನಿ ಅಂಬಾನಿಗೋಸ್ಕರ ಮೇಲ್ಗಡೆ ಅಲ್ಲಿ ಕೆಲಸ ಮಾಡಿದ್ರೆ ಇವ್ರು ಇಲ್ಲಿ ಶ್ರೀಮಂತರಿಗೆ ಕೆಲಸ ಮಾಡ್ತಾರೆ.